ಕೇಸ್ಗಳು ದಾಖಲಾಗ್ತಾ ಇದೆ 7,500 ಪರ್ ಡೇ ಒಂದು ದಿನಕ್ಕೆ ಆದರೆ ಜನ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ಬ್ರೇಕಿಂಗ್ ನ್ಯೂಸ್ ಕೊರೋನಾ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗಿದೆ ಪ್ರತಿದಿನ 7,500 ಕೇಸ್ಗಳು ದಾಖಲಾಗ್ತಾ ಇದೆ ಆದರೆ ಜನ ಹಬ್ಬದ ತಯಾರಿ ಖುಷಿಯಲ್ಲಿದ್ದಾರೆ ಭೀತಿ ಪಕ್ಕದಲ್ಲಿದೆ ಕೆಆರ್ ಮಾರುಕಟ್ಟೆ ಖರೀದಿ ಹೇಗಿತ್ತು ಇವತ್ತು ಬೆಳಂಬೆಳಗ್ಗೆ ಅಂದ್ರೆ ಇದು ಕೊರೋನಾ ಟೈಮ್ ಅಂತ ಯಾರ್ಗಾರು ಅನ್ಸ್ತೇ ಇರಲ್ಲ ಬಿಕಾಸ್ ಆ ರೀತಿ ಜನಜಂಗುಳಿ ಭಾರಿ ಜನಸಂಖ್ಯೆಯಲ್ಲಿ ಜನ ಯುಗಾದಿ ಹಬ್ಬದ ತಯಾರಿಗೆ ಖರೀದಿ ಜೋರಾಗಿತ್ತು ಭರ್ಜರಿ ಖರೀದಿ ಮಾಡ್ತಿದ್ರು ಜನ ಕೆಆರ್ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಏನೇನು ಬೇಕೋ ಎಲ್ಲ ಬಾಳೆಕಂಬ ಎಲ್ಲವನ್ನ ಖರೀದಿ ಮಾಡ್ತಿದ್ರು ಹಾ ನೋಡ್ರಪ್ಪ ಇದು ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯ ದೃಶ್ಯಾವಳಿಗಳು ಜನವೋ ಜನ ಎಲ್ಲ ಕೂಡ ಎಲ್ಲ ಹಬ್ಬದ ಸಾಮಗ್ರಿಗಳನ್ನು ಖರೀದಿ ಮಾಡುವ ಭರಾಟೆಯಲ್ಲಿದ್ದಾರೆ ಯಾವ ಸಾಮಾಜಿಕ ಅಂತರವೂ ಇಲ್ಲ ಅಲ್ಲೆಲ್ಲೋ ಇದೆ ಮಾಸ್ಕು ಬಟ್ ಮೂಗ ಮೇಲಿಲ್ಲ ಬಾಯ ಮೇಲಿಲ್ಲ ಇಲ್ಲ ಇದ್ರೆ ಕೆಲವೇ ಕೆಲವು ಜನರಲ್ಲಿ ಇನ್ನು ಬೇರೆ ಕಡೆ ಅಂತೂ ಮಾಸ್ಕ್ ಬಗ್ಗೆ ಕೇಳಲೇಬೇಡಿ ಯಾವ ಸಾಮಾಜಿಕ ಅಂತರ ಇಲ್ಲ ಜನ ಅವ್ರ ಪಾಡಿಗೆ ಅವ್ರು ಬ್ಯುಸಿಯಾಗಿದ್ದಾರೆ ಖರೀದಿ ಮಾರಾಟ ಜೋರಾಗಿ ನಡೀತಾ ಇದೆ ತುಂಬ ತುಳುಕ್ತಾ ಇದೆ ಮಾರ್ಷಲ್ಗಳು ಏನು ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲಪ್ಪ ನನಗಂತೂ ಸೊ ಯಾರ ಭಯವೂ ಇಲ್ಲದೆ ಕೊರೋನಾ ಭಯವೂ ಇಲ್ಲದೆ ಕಣ್ಣಿಗೆ ಕಾಣಿಸದೆ ಇರುವಂಥ ಈ ಕೊರೋನಾ ಈಗ ಹೆಂಗೆಲ್ಲ ಓಡಾಡಿ ಏನೇನೆಲ್ಲ ಮುಂದಿನ ದಿನದಲ್ಲಿ ಅವಂತರ ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ ನನ್ನ ಸಹೋದ್ಯೋಗಿ ಮಂಜುನಾಥ್ ಅಲ್ಲಿ ಹೋದರು ಗೊತ್ತಿಲ್ಲಪ್ಪ ನನ್ನ ಸಹೋದ್ಯೋಗಿನೂ ಹುಷಾರಾಗಿ ಓಡಾಡಿರಬೇಕು ಅಲ್ಲೆಲ್ಲ ಓಡಾಡಿ ಹೇಗೆ ಹೇಗಿತ್ತು ಅಂತ ಹಾಂ ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ ಮಂಜುನಾಥ್ ಅಲ್ಲಿ ಫ್ಲೈಓವರ್ ಮೇಲೆ ನಿಂತಿದ್ದಾರಂತೆ ಗುಡ್ ಅಲ್ಲಿಂದ ಇಡೀ ಮಾರ್ಕೆಟ್ನ ವಾತಾವರಣ ಹೇಗಿದೆ ಅಂತ ತೋರಿಸಿದ್ದಾರೆ ಓ ಟಿ ಮಂಜುನಾಥ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಇದರ ನಡುವೆ ಕೂಡ ಅಷ್ಟೇ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಹೂವು ಮತ್ತು ಹಣ್ಣನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅಷ್ಟೇ ಮಾರುಕಟ್ಟೆಯಲ್ಲಿ ಮುಗಿಬಿದ್ದಿರುವಂತಹದ್ದು ಇಲ್ಲಿ ನೀವು ನೋಡ್ತಾ ಇರಬಹುದು ಮಾರುಕಟ್ಟೆಯಲ್ಲಿ ಬೆಳ್ಳಂ ಬೆಳಿಗ್ಗೆ ಹೂವನ್ನ ಖರೀದಿ ಮಾಡೋಕೆ ಯಾವ ರೀತಿಯಲ್ಲಿ ಜನ ಬಂದಿದ್ದಾರೆ ಅಂತ ಒಂದಲ್ಲ ಎರಡಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಮಾರುಕಟ್ಟೆಯಲ್ಲಿ ಒಂದು ಹೂವನ್ನ ಖರೀದಿ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರಬಹುದು ಯಾಕಂದ್ರೆ ಒಂದು ಕಡೆ ದಿನೇ ದಿನೇ ಬೆಂಗಳೂರು ನಗರದಲ್ಲಿ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಸುಮಾರು 7,000 ಕೇಸ್ಗಳು ದಿನಕ್ಕೆ ಇಲ್ಲಿ ರಿಪೋರ್ಟ್ ಕೂಡ ಆಗ್ತಾ ಇದೆ ಅದರ ನಡುವೆ ಕೂಡ ಅಷ್ಟೇ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹೂವನ್ನ ಖರೀದಿ ಮಾಡೋದಕ್ಕೆ ಅಂತ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿ ಜನರು ಬಂದು ಮಾರ್ಕೆಟ್ ನಲ್ಲಿ ಸೇರಿದಾರೆ ಅಂತ ಯಾರೊಬ್ರು ಕೂಡ ಅಷ್ಟೇ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂತಹದ್ದು ಮೈಂಟೈನ್ ಮಾಡ್ತಿಲ್ಲ ಇಲ್ಲಿ ಪ್ರಮುಖವಾಗಿ ಯಾಕಂದ್ರೆ ಒಂದು ವೇಳೆ ಇಲ್ಲಿ ಏನಾದರೂ ಪಾಸಿಟಿವ್ ಇರುವಂತ ವ್ಯಕ್ತಿಗಳಿದ್ದ ಅಂತ ಹೇಳಿದ್ರೆ ಅದರಿಂದ ಬೇರೆಯವ್ರಿಗೂ ಕೂಡ ಅಷ್ಟೇ ಹರಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ ಈ ದಿನೇ ದಿನೇ ಸರ್ಕಾರ ಕೂಡ ಅಷ್ಟೇ ಹೇಳ್ತಾನೆ ಇದೆ ಆದಷ್ಟು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಆದ್ರೆ ಇಲ್ಲಿರುವಂತಹ ಜನನ ನೋಡಿದ್ರೆ ಬಹುತೇಕ ಸಾಮಾಜಿಕ ಅಂತರ ಅಂದ್ರೆ ಏನು ಅನ್ನೋದಕ್ಕೆ ಗೊತ್ತಾಗದ ರೀತಿಯಲ್ಲಿ ಜನ ಓಡಾಡ್ತಿರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇರಬಹುದು ಅದನ್ನ ಕೊಂಡುಕೊಳ್ಳುವಂತಹವರು ಹಿಡಿದು ಯಾರೊಬ್ರು ಕೂಡ ಅಷ್ಟೇ ಸರಿಯಾಗಿ ಮಾಸ್ಕ್ ಗಳನ್ನ ಧರಿಸಿಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಲ್ಲಿ ಮಾಸ್ಕ್ ಗಳ ಇಲ್ಲದೆ ಅವರು ವ್ಯಾಪಾರವನ್ನ ಮಾಡ್ತಿರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇರಬಹುದು ಒಂದು ಒಬ್ಬೊಬ್ರು ಮಾಸ್ಕ್ ಅನ್ನ ಧರಿಸಿಲ್ಲ ಮತ್ತೊಬ್ರು ಇಲ್ಲಿ ನೋಡ್ತಾ ಇರಬಹುದು ಒಬ್ಬರ ಮೇಲೆ ಒಬ್ರು ಬಿದ್ದು ಇಲ್ಲಿ ಹೂವನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನ್ಸುತ್ತೆ ಒಂದು ಕಡೆ ದಿನೇ ದಿನೇ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ರು ಕೂಡ ಅಷ್ಟೇ ಈ ರೀತಿಯಾಗಿ ಸರ್ಕಾರದವರು ನಿರ್ಲಕ್ಷ್ಯತೆಯನ್ನು ವಹಿಸಿರುವಂತದ್ದು ನೋಡಿದ್ರೆ ಎಲ್ಲೋ ಒಂದ್ ರೀತಿ ಇದೇ ಒಂದ್ ರೀತಿಯಂತ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗೋದಕ್ಕೆ ಪ್ರಮುಖವಾದಂತ ಕಾರಣನ ಅನ್ಸುತ್ತೆ ಒಂದ್ ಕಡೆ ಕೇವಲ ನೈಟ್ ಕರ್ಫ್ಯೂ ಮಾತ್ರ ಸರ್ಕಾರ ಈಗಾಗಲೇ ಮಾಡಿರುವಂತಹದ್ದು ಡೇ ಟೈಮ್ ನಲ್ಲಿ ಬೇಕಾಬಿಟ್ಟಿ ಜನ ಓಡಾಟವನ್ನ ಮಾಡ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಾರುಕಟ್ಟೆಯಲ್ಲಂತೂ ನಿಜಕ್ಕೂ ಕೂಡ ಅಷ್ಟೇ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ಇನ್ನಷ್ಟು ಪ್ರಕರಣಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳು ಇದೆ ಅಂತಾನೆ ಅನ್ಬಹುದು ಆದ್ರೆ ಬಿಬಿಎಂಪಿ ಕಡೆಯಿಂದ ಯಾವೊಬ್ಬ ಮಾರ್ಷಲ್ಗಳು ಕೂಡ ಅಷ್ಟೇ ಈಗ ಮಾರ್ಕೆಟ್ ನಲ್ಲಿ ಕಾಣ್ತಾ ಇಲ್ಲ ಬೇಕಾಬಿಟ್ಟಿಯಾಗಿ ಜನ ಮಾಸ್ಕ್ ಇಲ್ಲದೆ ಓಡಾಟವನ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಇನ್ನು ಸಾಮಾಜಿಕ ಅಂತರ ಇಲ್ಲದೆ ವ್ಯಾಪಾರವನ್ನ ಮಾಡ್ತಿದ್ರೆ ನಿಜಕ್ಕೂ ಕೂಡ ಅಷ್ಟೇ ಇದೇ ರೀತಿ ಏನಾದರೂ ಆದಂತಹ ವೇಳೆಯಲ್ಲಿ ಬೆಂಗಳೂರು ನಗರದಲ್ಲಿ 10,000 ಅಧಿಕ ಪಾಸಿಟಿವ್ ಕೇಸ್ಗಳು ದಿನಕ್ಕೆ ಜಾಸ್ತಿ ಆದರೂ ಕೂಡ ಅಷ್ಟೇ ಆಶ್ಚರ್ಯ ಇಲ್ಲ ಅನ್ಸುತ್ತೆ ಸದ್ಯಕ್ಕೆ ಸರ್ಕಾರ ಯಾವ ರೀತಿಯಾದಂತ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ನೋಡ್ಬೇಕು ಯಾಕಂದ್ರೆ ಈ ರೀತಿಯಾಗಿ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದು ಈ ರೀತಿಯ ವ್ಯಾಪಾರ ಮಾಡೋದಕ್ಕೆ ಬಿಟ್ಟಂತ ವೇಳೆಯಲ್ಲಿ ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಮಾರುಕಟ್ಟೆ ಏನಿದೆ ಮಾರುಕಟ್ಟೆ ಅನ್ನುವಂತದ್ದು ಹಬ್ಬ ಹರಿದಿನಗಳು ಬಂದಂತ ವೇಳೆಯಲ್ಲಿ ಈ ರೀತಿಯಾದಂತ ಕ್ರೌಡ್ಗಳು ತುಂಬಿಕೊಂಡಿರುತ್ತೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾಸಿಟಿವ್ ಕೇಸ್ಗಳು ದಾಖಲಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಕ್ಯಾಮರಾ ಪರ್ಸನ್ 100 ಜೊತೆ ಮಂಜುನಾಥ್ ನ್ಯೂಸ್ 18 ಕನ್ನಡ ಬೆಂಗಳೂರು ಪಾಯಿಂಟ್ ಅಲ್ವಾ ರಾತ್ರಿ ಎಲ್ಲ ಕರ್ಫ್ಯೂ ಮಾಡಿ ಬೆಳಗ್ಗೆ ಜನ ಈ ಮಠದಲ್ಲಿ ಸೇರಿದ್ರೆ ಹೆಂಗೆ ಅಂತ ಕ್ವಶನ್ ಮಾಡ್ತಿದ್ದಾರೆ ನೀವು